ಹಾಯ್, ನಾನು ಇವಾಗ ಟ್ಯಾಟೂ ಮಾಡ್ತಾ ಇದ್ದೀನಿ. ಯಾರಿಗೆ ಗೊತ್ತಾ ಟ್ಯಾಟೂ ಮಾಡ್ತಾ ಇರೋದು? ರೇಖಾದಾಸ್ ಮ್ಯಾಮ್ಗೆ. ರೇಖಾದಾಸ್ ಮ್ಯಾಮ್ ಅಂದರೆ ತುಂಬ ಇಷ್ಟ. ಆ ಫಿಲಮ್, ಆ ಕಾಮಿಡಿ ಫಿಲಮ್ ಎಲ್ಲ ನೋಡಿ ತುಂಬ ಇಷ್ಟಪಡ್ತಿದ್ದೆ. ಆದರೂ ಇವಾಗ ನಮ್ಮ ಪಾರ್ಲರ್ಗೆ ಬಂದಿದ್ದಾರೆ. ಮಾಡಲ್ ಬರಬೇಕಿತ್ತು, ಅವರು ಬಂದಿಲ್ಲ. ಅದಕ್ಕೆ ಶೂಟಿಂಗ್ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಇವ್ರಿಗೆ ಟ್ಯಾಟೂ ಮಾಡ್ತಾ ಇದ್ದೀನಿ. ಮೇಡಮ್ ನೋಡಿ ಯಾವ ಡಿಸೈನ್ ಬೇಕು. ನನಗೆ ಭಯ ಆಗುತ್ತೆ ನಿಜವಾಗ್ಲೂ. ಜೀವನ ಭಯ ಅಂತಿದ್ದಾರೆ, ಭಯ ಆದ್ರೂ ಬಿಡಲ್ಲ, ಹಾಕ್ತೀನಿ ಅವ್ರಿಗೆ ಟ್ಯಾಟೂ ನೋಡಿ. ಮೇಡಮ್ ಇದ್ರಲ್ಲಿ ಯಾವ್ದು ಬೇಕು ನೋಡಿ ಹಾಕ್ತೀನಿ. ಇದು ಎಷ್ಟು ದೊಡ್ಡ ದೊಡ್ಡದು. ಏನೂ ಇಲ್ಲ ಮೇಡಮ್ ನೋಡಿ, ಇದು ಯಾವ್ದು ಬೇಕೋ ಅದು ಹಾಕ್ಕೊಡ್ತೀನಿ ನೋಡಿ. ಇದು ಬೇಕಾ? ಇದು ಬೇಕಾ? ಗರುಡ. ಇದು ಬೇಕಾ? ಬ್ಯಾಂಡ್ ಟೈಪು. ಓಹೋ, ಇದು ಬೇಕಾ ಮೇಡಮ್? ನೋಡಿ ದೊಡ್ಡದು ಬ್ಯಾಂಡು, ಇದು ಸ್ಮಾಲ್ ಸೈಜ್ ಬ್ಯಾಂಡ್ ಮೇಡಮ್. ಬ್ಯಾಂಡ್ ಎಲ್ಲ ಹುಡುಗ ಹುಡುಗಿರಿಗೆ ಸರಿ ಎಲ್ಲ. ಈಗ ಏನಿಲ್ಲ ಮೇಡಮ್, ಹುಡುಗನಾದ್ರೂ ಹಾಕಬಹುದು, ಹುಡುಗಿರಾದ್ರೂ ಹಾಕಬಹುದು, ಟ್ರೆಂಡ್ ಅಲ್ವಾ ಮೇಡಮ್? ಇದು ಬೇಕಾ ಮೇಡಮ್ ತ್ರಿಶೂಲ? ವಾವ್, ಇದು ನಮ್ಮಂತವ್ರಿಗೆ. ಓಕೆ ಮೇಡಮ್, ಇವ್ರು ನೋಡಿ ಮ್ಯಾಮ್ಗೆ ತ್ರಿಶೂಲ ಬೇಕಂತೆ, ನಾನು ಇದನ್ನೇ ಹಾಕ್ತೀನಿ ಇವ್ರಿಗೆ. ಇದೇ ಬೇಕಾ ಮೇಡಮ್? ಇದು ಚೆನ್ನಾಗಿದೆ. ಓಕೆ ಮೇಡಮ್, ಹಾಕ್ಕೊಡ್ತೀನಿ. ಇದೆ ಚಿಕ್ಕದಾಗಿ ಈಗ ಮ್ಯಾಮ್ಗೆ ತ್ರಿಶೂಲ ಟ್ಯಾಟೂ ಮಾಡ್ತಾ ಇದ್ದೀನಿ ನೋಡಿ. ಜಾಸ್ತಿ ರಕ್ತ ಗಿಕ್ತ ಬರಲ್ಲ. ಇಲ್ಲ ಇಲ್ಲ ಇಲ್ಲ, ಏನೂ ಆಗಲ್ಲ, ನಿಧಾನಕ್ಕೆ ಹಾಕ್ಕೊಡ್ತೀನಿ ಮೇಡಮ್, ಟೆನ್ಷನ್ ತಗೋಬೇಡಿ. ಓಕೆ ಓಕೆ. ನೋವಾಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಇಲ್ಲ ಇಲ್ಲ ಮೇಡಮ್, ಏನು ನೋವಾಗಲ್ಲ. ಹೌದಾ? ನಿಧಾನಕ್ಕೆ ಹಾಕ್ಕೊಡ್ತೀನಿ. ಸರಿ, ನನಗೆ ಇಲ್ಲಿ ಬೆನ್ನಿಂದ. ಓಕೆ ಓಕೆ, ಖಂಡಿತ. ಓಕೆ ಮೇಡಮ್, ಇದು ರೆಡಿ ಮಾಡ್ಕೊಳ್ಳ ನೋಡಿ. ವಿಜಯ್ ಇಲ್ಲೇ ಇರಬೇಕಾ? ಎಲ್ಲ ಹಾಕ್ಬೇಕು ನೋಡಿ ಚೂರು ಕಡೆ. ಓಕೆ ಸರಿನಾ? ಇಲ್ಲೇ ಇರಲ್ಲ. ಮಧ್ಯ ಸೆಂಟ್ರ್ ಬಂದರೆ ಚೆನ್ನಾಗಿರುತ್ತೆ. ತೆಗಿತೀನಿ. ಓಕೆ ಸರಿನಾ? ಓ, ಇದು ಇದು ಪೇಯ್ನ್ ಆಗಲ್ಲ. ಈ ವ್ಯಾಸ್ಲಿನ್ ಹಚ್ಚಿಬಿಟ್ಟು ಟ್ಯಾಟೂ ಮಾಡಿದ್ರೆ ತುಂಬಾ ಅಷ್ಟೊಂದು ಏನು ಪೇಯ್ನ್ ಆಗಲ್ಲ. ಸ್ಟ್ರೈಟಾಗಿ ಕೂತ್ಕೊಳ್ಳಿ ಮೇಡಮ್, ನಿಧಾನಕ್ಕೆ ಹಾಕ್ತೀನಿ, ಏನು ಪೇಯ್ನ್ ಆಗಲ್ಲ. ಶೇಕ್ ಆಗಬಾರ್ದು ನೀವು, ಸರಿನಾ? ಈಗ ಚುಚ್ಚುತ್ತಾ ಇದ್ದೀರಾ? ಹೌದು. ಏನಿಲ್ಲ, ನಿಧಾನಕ್ಕೆ ಹಾಕ್ತೀನಿ, ಟೆನ್ಷನ್ ಮಾಡ್ಕೋಬೇಡಿ ಸರಿನಾ? ಏನಾಗಲ್ಲ, ಇರ್ಬೇಕಾದಂಗೆ ಆಗುತ್ತೆ ಮೇಡಮ್. ನೋಡಿದ್ರಲ್ವಾ, ಅಷ್ಟೇ, ಏನು ಪೇಯ್ನ್ ಆಗಲ್ಲ ನೋಡಿದ್ರ, ಇಷ್ಟೇನೆ. ಆಯ್ತು, ಸರಿ ಮೇಡಮ್, ಅಲ್ಲಾಡಬಾರ್ದು. ಆ ಥರ ಮಾಡಿದ್ರೆ ಬೆಂಡಾಗುತ್ತೆ. ಇಲ್ಲಿ ಟಿಸ್ಸು ಕೊಡಿ, ಒಂದು ತಗೊಂಡಿದ್ದೀನಿ ಮೇಡಮ್, ಇದು ಕೊಡಿ, ಒಂದು ಟಿಸ್ಸು ಕೊಡಿ. ಇವಾಗೇನು ಸ್ವಲ್ಪ ಪೇಯ್ನ್ ಆಗಲ್ಲ, ವ್ಯಾಸ್ಲಿನ್ ಹಚ್ತಾ ಇದ್ದೀನಲ್ವ ಮೇಡಮ್, ಏನಾಗಲ್ಲ. ಮೇಡಮ್ ಸ್ವಲ್ಪ ನಗ್ರಿ, ಅವ್ರು ಯಾರು ಬರ್ದವ್ರು ನಗಿಸ್ತಾರೆ. ನೀವು ನಗ ಕೇಳ್ಬಿಡ್ತಾ ಇದ್ದೀರಾ? ಅಳು ಬರ್ತದೆ. ಇನ್ನೊಂದು ಹೇಳಬೇಕಿತ್ತು, ನಂದು ಒಂದು ಅಣ್ಣವ್ರದ್ದು ಮೂವಿ,
ಅದರಲ್ಲಿ ಚಿಕ್ಕ ಹುಡುಗ ಅಲ್ವಾ, ಒಂದೂವರೆ ಟಿಕೆಟ್ ಪಟೋದಿ ಕುಸಿಗೆ. ಟಿಕೆಟ್ ಕೊಟ್ರೆ ಬೋರ್ಡದ ಒಳಗಡೆ, ನನ್ನ ಹತ್ರ ಅಮೌಂಟ್ ಇಲ್ಲ, ಎರಡು ದಿವಸ ಹಾಕ್ಬಿಟ್ರು. ಅಯ್ಯೋ, ಆಮೇಲೆ ಅಳ್ತಾ ನಿಂತಿದ್ದೆ. ಆಮೇಲೆ ಬಂದು ನಮ್ಮ ಅತ್ತೆ ಮಗ ಸೋದ್ರ ಮಾವ ಆಗ್ಬೇಕಲ್ವಾ ಅವರು, ಅವ್ರೇನ್ ಮಾಡಿದ್ರು ಗ್ರೂಪ್ ಅಲ್ಲಿ ಟಿಕೆಟ್ ತಕೊಂಡ್ರು. ಟಿಕೆಟ್ ತಕೊಂಡು ಮಧ್ಯ ಎತ್ಕೊಂಡು ನನ್ನ ಹೊಟ್ಟೋದ್ರು. ಅವ್ರೇನು ಕೇಳಿಲ್ಲ, ಹಂಗೆಲ್ಲ ಮಾಡಿದ್ರು ಮೇಡಮ್, ತುಂಬಾ ಇಂಟ್ರೆಸ್ಟ್ ಅಲ್ವಾ ಫಿಲಮ್ ಮೂವಿ ಅಂದ್ರೆ. ಅವಾಗ ಹಂಗೆಲ್ಲ ಒಂದು ಫಿಲಮ್ ಬಂದು ಬಿಡ್ತಾ ಇರಲಿಲ್ಲ, ಮಿಸ್ ಮಾಡಿದೆ ನಾನು ನೋಡ್ತಾ ಇದ್ವಿ. ಯಾವತ್ತಾದ್ರೂ ಅಣ್ಣವ್ರನ್ನ ನೋಡಿದ್ದೀರಾ? ಇಲ್ಲ ಮೇಡಮ್, ನೋಡಿಲ್ಲ. ಫೈವ್ ಡೇಸ್ ಅಷ್ಟೇ ಸರಿನಾ, ನೀರು ಟೆಚ್ ಮಾಡಿದ್ವು, ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ಇದು ಪರ್ಮನೆಂಟ್? ಇದು ಮೇಡಮ್ ಪರ್ಮನೆಂಟ್. ಇದು ಲೈನ್ ಕಂಪ್ಲೀಟ್ ಆಗಿದೆ ಇವಾಗ, ಮತ್ತೆ ಶೇಡಿಂಗ್ ಬೇರೆ ನೀಡಲಿ ಯೂಸ್ ಮಾಡಬೇಕು ಮೇಡಮ್. ಸಪ್ರೇಟ್ ಸಪ್ರೇಟ್ ನೀಡಲ್ಲಿ ಇರುತ್ತಾ? ಹೌದು. ಈಗ ಲೈನ್ ಕಂಪ್ಲೀಟ್ ಆಯ್ತು, ಅದೇನು ನೋಯಲ್ಲ ಸರಿನಾ, ಶೇಡಿಂಗ್ ಏನು ನೋಯಲ್ಲ. ರಿಮೂವ್ ಮಾಡ್ತಾ ಇದ್ದೀನಿ ನೀಡಲು. ನೋಡಿ ಮೇಡಮ್, ಇದು ಶೇಡಿಂಗ್ ನೀಡಲು, ಇದು ಬೇರೆ ಶೇಡ್ ಮಾಡೋದು. ಹೌದು, ಇದು ಇನ್ನೂ ಅಷ್ಟೇ ನೋವು ಆಗುತ್ತೆ. ಇಲ್ಲ ಇಲ್ಲ ಇಲ್ಲ, ಏನೂ ಆಗಲ್ಲ, ಏನು ನೋಯಲ್ಲ ಕಣ್ಣೀರು. ಜ್ವರ ಗಿರ ಏನಾದರೂ ಬರುತ್ತಾ? ಏನು ಬರಲ್ಲ ಮೇಡಮ್. ಇಲ್ಲ ತಾನೆ? ಇಲ್ಲ ಇಲ್ಲ, ಬರ ನೋಡಿ. ಇದು ಫಿಕ್ಸ್ ಮಾಡ್ಕೊಂಡು ಶೇರ್ ಮಾಡೋದು. ಕೆಲವರು ನೀಡ್ಲೆ ನೋಡೇ ಭಯ ಪಡ್ತಾರೆ. ಟಿಕ್ಟಾಕ್ ಅಲ್ಲಿ ಯಾವುದು ನಿಮ್ಗೆ ಇಷ್ಟ ಆಗಿದ್ದು? ಯಾರು ಮಾಡಿದ್ದು? ಏನಪ್ಪ ಟಿಕ್ಟಾಕ್ ನೋಡ್ತಿದ್ರಲ್ಲ ನೀವು, ನಿಮ್ಗೆ ಅಂದ್ರೆ ನಿಮ್ ಬಿಟ್ಟು ಯಾರ್ದು ಇಷ್ಟ ಆಯ್ತಿತ್ತು ಜಾಸ್ತಿ? ಏನು ಅಂದ್ರೆ, ನನಗೆ ಟಿಕ್ಟಾಕ್ ಅಲ್ಲಿ ನೋಡ್ತಾ ಎಲ್ಲ ಹೊಸ ಹೊಸ ಕಲಾವಿದರು, ಬರೀ ಫಿಲಮ್ ಆ್ಯಕ್ಟರ್ ಆ್ಯಕ್ಟರ್ಗಳೇ ಚೆನ್ನಾಗಿ ಮಾಡ್ತಾರೆ ಅಂತಲ್ಲ, ಎಂಥ ಎಂಥ ಕಲಾವಿದರುಗಳಿದ್ದಾರೆ ಅವರಲ್ಲಿ, ಎಷ್ಟು ಟ್ಯಾಲೆಂಟ್ ಇದೆ. ನಾನಂತೂ ತುಂಬ ಇಷ್ಟಪಡ್ತಿದ್ದೆ, ಪ್ರತಿಯೊಬ್ಬರಿಗೂ ಲೈಕ್ ಕೊಡ್ತಾ ಇದ್ದೆ. ತುಂಬ ಚೆನ್ನಾಗಿ. ಯಾಕೆ ಕೊಡ್ತಿರ್ಲಿಲ್ಲಪ್ಪ ನೀವು ನನ್ನ ಜೊತೆ ಎಷ್ಟೊಂದು ಡುಯೆಟ್ ಮಾಡಿದ್ದೀರಾ? ಮಾಡಿದ್ರಿ ತಾನೆ? ಹೌದು. ಹಾಂ, ಎಲ್ಲ ಲೈಕ್ ಕೊಟ್ಟಿದ್ದೀನಿ. ಹೊಸೊಬ್ರು ಬರಬೇಕಲ್ವಾ ಮೇಲೆ? ಒಂದಿನ ಮೇಕಪ್ ಮಾಡೋಣ ಸರಿನಾ? ಆಯ್ತಪ್ಪ. ಅರ್ಧ ನಾರೇಶ್ವರಿ ಮಾಡಕ್ ಬರುತ್ತಾ ಮೇಕಪ್ ಅಲ್ಲಿ? ಬರುತ್ತೆ, ಅಂದ್ರೆ ಕಾಸ್ಟ್ಯೂಮ್ಸ್ ಇಲ್ಲ, ಮೇಕಪ್ ಮಾಡ್ತೀನಿ. ಅಂದ್ರೆ ಕಾಸ್ಟ್ಯೂಮ್ಸ್ ಎಲ್ಲ ನಮ್ದೇ ಇರುತ್ತೆ. ಇದೆಲ್ಲ ಏನು ಗೊತ್ತಾ ಮೇಡಮ್, ಆತ್ರ ಮಾಡ್ಕೋಬಾರ್ದು, ತಾಳ್ಮೆನೆ ಮುಖ್ಯ ಇದಕ್ಕೆ ಅಲ್ವಾ. ಒಂಚೂರು ವೇರಿಯೇಷನ್ ಆದ್ರೆ ನೀಡ್ ಬೇರೆ ಕಡೆ ಹೊರಟೋಗುತ್ತೆ. ನಮ್ಮ ಮೈಂಡ್ ಎಲ್ಲ ಇದ್ರ ಮೇಲೆ ಇರಬೇಕು. ವ್ಯಾಸ್ಲಿನ್ ಕೊಡಪ್ಪ ಸ್ವಲ್ಪ ವ್ಯಾಸ್ಲಿನ್. ಇನ್ ಜೀವನದಲ್ಲಿ ಮಾಡ್ಸಲ್ಲ. ಏನಿಲ್ಲ, ಯಾರಾದರೂ ಚೆನ್ನಾಗದೆ ಅಂದರೆ ಇಷ್ಟಪಡ್ತೀರಾ? ಅಪ್ಪ, ಇಡೀ ಮೈ ಹಾಕಿಸ್ಕೋತಾರಲ್ಲ ಒಬ್ಬೊಬ್ರು ಹೆಂಗೆ. ಅದು ಯಾಕಂಗೀರೋದು ಅಮ್ಮ? ಫಿಲ್ ಮಾಡ್ತಾ ಇರೋದು. ನೀವ್ ಹೆಂಗ ವಿಡಿಯೋ ಎಡಿಟ್ ಮಾಡ್ತಿದ್ದೀರಾ ಹಂಗೆ ನಾನ್ ಮಾಡ್ತಾ ಇದ್ದೀನಿ.
ಹಾಗೆ ಆಗೋಯ್ತಾ? ಇನ್ನು ಸ್ವಲ್ಪ 5 ನಿಮಿಷ, ಇನ್ನೂ 5 ನಿಮಿಷನ. ಚಿಕ್ಕ ಮಕ್ಕಳೆಲ್ಲ ಹಾಕ್ಸ್ಕೊತಾರಲ್ಲ ಮೇಡಮ್, ಅದು ಹಿಂಗೆ ಮಾಡಿಸ್ಕೋತಾರೋ ದೇವ್ರೆ, ಅವ್ರಿಗೆ ನೋವಾಗಲ್ವಾ ಅಂತ. ಏಯ್ ವಾಯ್ಸ್ ಯಾವ್ದು ರೆಕಾರ್ಡ್ ಮಾಡ ಮೇಡಮ್, ಮ್ಯೂಟ್ ಮಾಡೋ, ಕೆಟ್ಟದಾಗಿ ಕಿಚ್ಕೋತಾ ಇದೀನಿ ನಾನು. ಅಮ್ಮ ನೀವು ಖುಷಿ ಪಡ್ತೀರಾ ನೋಡಿದ್ರೆ, ಸರಿನಾ? ಹೌದಾ, ಸ್ವಲ್ಪ ನೋವು ಕಮ್ಮಿ ಈಗ ಆಯ್ತಲ್ಲ. ಇನ್ನೊಂದು 5 ನಿಮಿಷ ಜೀವನ್, 5 ನಿಮಿಷ ಅಂತ ಹೇಳಿ ನಾ ಅರ್ಧ ಗಂಟೆ ಆಗಲೇ ಆಗೋಯ್ತು. ಲಾಸ್ಟಲ್ಲಿ ನೀವು ಚೆನ್ನಾಗಿ ನಗ್ಬೇಕು, ಆಮೇಲೆ ಟ್ಯಾಟೂಗೆ ಯಾರು ಬರ್ದವೈತಾರೆ ನೋಯಿಸ್ತಾರೆ ಅಂತ. ಅಯ್ಯೋ ಇಲ್ಲ, ಸರಿನಾ? ಆಯ್ತಾಯ್ತು. ಅಲ್ಲ ಬೇರೆಯವ್ರು ನೋವು ಆಗುತ್ತಾ ಆಗಲ್ಲ ಗೊತ್ತಿಲ್ಲ, ನನಗಂತ ತುಂಬ ಆಗ್ತದೆ. ಏನಿದೆ ಮಮ್ಮಿ, ಮಮ್ಮ ಮುಗೀತು ಕಂಪ್ಲೀಟ್, ಬಟ್ ಚೆನ್ನಾಗಿ ಬಂತಲ್ಲ ಅಷ್ಟೇ ಸಾಕು. ಅಪ್ಪ ಇದು ತೆಗೆದ್ಬಿಡಿ, ನಿಮ್ಗೆ ರಿಮೂವ್ ಮಾಡಬೇಕಂದ್ರೆ. ಅಮ್ಮಮ್ಮ ಇದು ಇದೇನು ಉರಿತಾ ಇದೆಯಲ್ಲ? ಹಂಗೇನಾಗಲ್ಲ, ಕೊಡಿ ಲಾ ಒಂದು ಟಿಸ್ಸು ಕೊಟ್ಬಿಡಿ. ಇದಿಷ್ಟು ದೊಡ್ಡದು ಬರ್ಬೋದು. ಇನ್ನೊಂದು ಹೇಳ, ನೀಡಲ್ಲು ಖಾಲಿ ಆಗ್ಬಿಟ್ಟಿದೆ, ನಾನು ಬೇಗ ತರಬೇಕು. ದೊಡ್ಡ ದೊಡ್ಡ ನೀಡಲ್ಲ. ಎಷ್ಟಾಗುತ್ತೆ ಇಷ್ಟಕ್ಕೆ? ಅದು ಸೈಜ್ ಮೇಲೆ. ತುಂಬ ಇಂಟ್ರೆಸ್ಟಿಂದ ಕಲ್ತಿರೋದು ನಾನು ಇದು. ಹೌದಾ? ಎಷ್ಟು ಕಲಿಬೇಕಾದ್ರೆ ಭಯ ಪಡಿಸೋರು, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಬೇಡ ಅವೆಲ್ಲ ಕಲಿಬಾರ್ದು ಅಂತಾರೆ. ನೀಡ್ಲು ಮೇನ್ ಇಂಪಾರ್ಟೆಂಟ್. ಮೊಬೈಲ್ ಮೇಲೆ ಇರಪ್ಪ, ಸ್ಟ್ರೈಟ್ ಸ್ಟ್ರೈಟ್ ಕೂತ್ಕೊಳ್ಳಿ. ಓಕೆ ಡನ್. ಇದು ಹಾಕೋದ್ರಿಂದ ಡಾರ್ಕ್ ಬರುತ್ತೆ ನೋಡಿ, ಸರಿನಾ? ಮತ್ತೆ ಪ್ಯಾಕ್ ಇದು. ಅದೇನಕ್ಕೆ ಹಾಕೋದು? ಅದು ಡಸ್ಟ್ ಆಗಬಾರ್ದು ಅಂತ. ನೀರೇನು ಸ್ವಲ್ಪ ಒಂದು 3/4 ಗಂಟೆ ಅಷ್ಟೇ. ನೀವು ಕಾಪಾಡ್ಕೋಬೇಕು ಇದನ್ನ. ನೀರು ಬೀಳಿಸ್ತಾನೆ ಸರಿನಾ? ಎಷ್ಟು ದಿನ ನೀರು ಬೀಳಬಾರ್ದು? 5 ಡೇಸ್. 5 ಡೇಸ್ ಮೇಂಟೈನ್ ಮಾಡ್ತೀರಾ ತಾನೇ? ಹಾಂ. ಅದ್ರ ಮೇಲೆ ಏನು ಹಾಕಬೇಕು? ವ್ಯಾಸ್ಲಿನ್ ಅಷ್ಟೇ. ವ್ಯಾಸ್ಲಿನ್ ಅಷ್ಟೇ. ಬನ್ನಿ ಈ ಕಡೆ. ಅಯ್ಯೋ ಎಷ್ಟು ಚೆನ್ನಾಗಿ, ನನ್ನ ದೃಷ್ಟಿನ ತಗೊಂಡ್ಬಿಡ. ಹೋಗಿ ಆ ಕಡೆ ಹೋಗಿ, ನಿಮ್ಮ ಮೈಕ್ 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 ಮೇನೇನಿ ಈಗ ಧೀರೆ ಸಿಕ್ಕು ಚೇರ್ ಹೆಂಗೆ ತಿರುಗಿ ಅಲ್ಲೇ ತಿರುಗಿ ಅಲ್ಲೇ ತಿರುಗಿ ತುಂಬಾ ಚೆನ್ನಾಗಿ ನೀವು ನೋಡ್ಕೊಳಕಲ್ಲ ಹಾಕಿರೋದು. ಹಾ ತುಂಬಾ ಚೆನ್ನಾಗಿದೆ, ನೋವಾಗಿದ್ಕುನು ಪಾತ್ ಅಡ್ಕೊಳಕ. ಅಯ್ಯೋ ಸಿಕ್ಕಾಬಡೆ ಅಂದ್ರೆ ನಾನು ಯಾವತ್ತು ಮಾಡಿಸ್ಕೊಳ್ಳಿಲ್ಲಲ್ಲ, ಒಂದ್ ಚುಕ್ಕೆ ಅಂತಾನು ಮಾಡಿಸ್ಕೊಳ್ಳಿಲ್ಲ ಯಾವತ್ತು ಮೈ ಮೇಲೆ, ಹಾಗಾಗಿ ಆ ನೋವು ತಡ್ಕೊಳಕ್ ಆಗ್ತಿಲ್ಲ. ಥ್ಯಾಂಕ್ ಯು. ಹಾ